ನಾವು 70 ವರ್ಷದಲ್ಲಿ ಮಾಡಿದಂತ ದೊಡ್ಡ ತಪ್ಪು ಏನು ಅಂತಂದ್ರೆ, ನಾವು ನಮ್ಮ ಸಂವಿಧಾನದ ಬಗ್ಗೆ ನಮ್ಮ ಹೊಸ ತಲೆಮಾರಿಗೆ ಹೇಳಲಿಲ್ಲ. ಬಂದಿದ್ದು ಟೀಕೆಗಳಲ್ಲ, ಹೇಳಿ ಮಾಡ್ತಾ ಇದೆ. ಗ್ಯಾರಂಟಿ ಯೋಜನೆಗಳನ್ನ ತಂದದ್ರಿಂದ ನಮಗೆ ಅಭಿವೃದ್ಧಿಗೆ ಹಣವಿಲ್ಲದಾಗಿ ಹೋಗಿದೆ ಅಂತ. ಒಂದು ಇವರ ದೃಷ್ಟಿಕೋನದಲ್ಲಿ ಅಭಿವೃದ್ಧಿ ಅಂದ್ರೆ ಏನು ಅನ್ನುವಂತ, ಶ್ರೀಮಂತರ ಮೇಲೆ ಎಷ್ಟು ಅವಲಂಬಿಸಬೇಕು ಒಂದು ಸರ್ಕಾರ, ಒಂದು ಆಳುವ ಪಕ್ಷ, ಅಷ್ಟೇ ಪ್ರಮಾಣದಲ್ಲಿ ಅದೇ ರೀತಿಯಲ್ಲಿ ಬಡವರ ಮೇಲೆ ಕೂಡ ಅವಲಂಬಿಸುವ ಹಾಗೆ ಮಾಡಿದ್ರು. ಅದು ಸಂವಿಧಾನ ಮಾಡಿದ್ದು. ನಾನು ಒಬ್ಬ ಸಂವಿಧಾನದ ವಿದ್ಯಾರ್ಥಿ. ಸಾಂವಿಧಾನಿಕವಾಗಿ ನಾನು ಈ 5 ಗ್ಯಾರಂಟಿಗಳೇನಿದ್ದಾವೆ ಅವುಗಳನ್ನು ಬಹಳ ಸಮರ್ಥವಾಗಿ ಸಮರ್ಥಿಸಿಕೊಳ್ಬಹುದು, ಅದನ್ನು ನಾನು ಮಾಡ್ತಾ ಇಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಸಾಮಾನ್ಯ ಜನರ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು 2 ಅಥವಾ 3 ವಿಚಾರಗಳನ್ನು ಅಷ್ಟೇ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಮಲ್ಲಿಕಾ ಮೇಡಮ್ ಮಾತಾಡ್ತಾ ಹೇಳಿದರು, ಮತ್ತು ಉಳಿದ ಸ್ನೇಹಿತರು ಮಾತಾಡ್ತಾ ಹೇಳಿದರು, ಈ 5 ಗ್ಯಾರಂಟಿ ಯೋಜನೆಗಳೇನಿದ್ದಾವೆ ಅವುಗಳ ಬಗ್ಗೆ ಸಾಕಷ್ಟು ಟೀಕೆಗಳು ಬಂದಿದ್ದಾವೆ ಅಂತ. ಮೇಡಮ್, ಟೀಕೆಗಳು ಬಂದಿದ್ದರೆ ಅದನ್ನು ಸ್ವಾಗತಿಸ್ಬೋದಿತ್ತು. ಬಂದಿದ್ದು ಟೀಕೆಗಳಲ್ಲ, ಗೇಲಿ ಮಾಡ್ತಾ ಇದ್ರು, ಅಕ್ಷರಶಃ ಗೇಲಿ ಮಾಡ್ತಾ ಇದ್ರು. ಎಲ್ಲಿ ತನಕ ಅಂತಂದರೆ, ಆ ಯೋಜನೆಗಳ ಲಾಭ ಪಡ್ಕೊಳ್ತಿದ್ರಲ್ಲ ಅವರಿಗೂ ನಾವೇನೋ ತಪ್ಪು ಮಾಡ್ತಿದ್ದೇವೆ ಅಂತ ಅನಿಸುವ ಮಟ್ಟಿಗೆ ಈ ಯೋಜನೆಗಳ ಗೇಲಿ ಈ ಸಮಾಜದಲ್ಲಿ ಆಗ್ತಾ ಇತ್ತು. ವಾಸ್ತವ ಏನು ಅಂತಂದರೆ, ಇವತ್ತು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಎಷ್ಟೋ ಮಂದಿ ನಗರ ಪ್ರದೇಶದಲ್ಲಿ 10,000 ರೂಪಾಯಿಗಳನ್ನು ಆದಾಯವಾಗಿ ಪಡೆದುಕೊಂಡು, ಗ್ರಾಮೀಣ ಪ್ರದೇಶದಲ್ಲಿ 5,000 ಕ್ಕಿಂತ ಕಡಿಮೆ ಆದಾಯವನ್ನು ಪಡೆದುಕೊಂಡು, ಬೇರೆ ಯಾವುದೇ ರೀತಿಯ ಬೆಂಬಲ, ಬೇರೆ ಯಾವುದೇ ರೀತಿಯ ಸಪೋರ್ಟ್ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಅವರ ಬಗ್ಗೆ ಒಂದು ನಿಮಿಷ ಯೋಚಿಸ್ಬೇಕು. ಇವುಗಳನ್ನು ಗೇಲಿ ಮಾಡೋಕೆ ಮೊದಲು, ಇವುಗಳು ಏನೂ ಅಲ್ಲ, ಬಿಟ್ಟಿ ಭಾಗ್ಯಗಳು. ಇವುಗಳಿಂದಾಗಿ ದೇಶ, ಈ ರಾಜ್ಯ ದಿವಾಳಿ ಎದ್ದು ಹೋಯಿತು ಅಂತ ಹೇಳೋಕ್ಕೆ ಮೊದಲು ಒಂದು ಕ್ಷಣ, ಒಂದು ತಿಂಗಳಿಗೆ 5,000 ಆದಾಯದಲ್ಲಿ ಬದುಕುವವರ ಬಗ್ಗೆ, ಒಂದು ತಿಂಗಳಿಗೆ 10,000 ಆದಾಯದಲ್ಲಿ ಬದುಕುವವರ ಬಗ್ಗೆ ಯೋಚಿಸ್ಬೇಕು. ನಾವು ಯೋಚಿಸಲಿಕ್ಕೆ ಕಲಿಸಿದೆ. ನನಗನ್ಸುತ್ತೆ ನಮ್ಮ ಹೊಸ ಶಿಕ್ಷಣ ನೀತಿನಲ್ಲಿ ಈ ನಮ್ಮ ವಿದ್ಯಾರ್ಥಿಗಳಿಗೆ ಅನುಭವಜನ್ಯ ಜ್ಞಾನವನ್ನು ನೀಡುವುದು ಹೇಗೆ ಅನ್ನುವಂಥ ಒಂದು ದೊಡ್ಡ ಜಿಜ್ಞಾಸೆ ನಡೀತಾ ಇದೆ. ಮತ್ತೆ ಅವ್ರನ್ನೆಲ್ಲ ಬೇರೆ ಬೇರೆ ರೀತಿಯ ಇಂಟರ್ನ್ಶಿಪ್ ಇತ್ಯಾದಿ ಟ್ರೈನಿಂಗ್ಗಳಿಗೆ ಕಳಿಸಬೇಕು ಅನ್ನುವಂಥ ಒಂದು ಯೋಚನೆ ಇದೆ. ಈ ಯೋಜನೆಗಳ ಅಂದರೆ ಈ 5 ಗ್ಯಾರಂಟಿಗಳ ಬಗ್ಗೆ ನಮ್ಮ ರಾಜ್ಯದಲ್ಲಿ ಆಗಿ ಹೋಗಿರತಕ್ಕಂತಹ ಗೇಲಿಗಳ ಮಾತು ಏನಿದೆ, ಕೇಳಿ ಬಂದಿರತಕ್ಕಂತಹ ಗೇಲಿಗಳ ಮಾತುಗಳು ಏನಿದ್ದಾವೆ, ತಮಾಷೆ, ಕುಹಕ, ಇವೆಲ್ಲ ಕೇಳಿದ ನಂತರ ನನಗನಿಸುತ್ತೆ ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು, ಅವರು ಇಂಜಿನಿಯರಿಂಗ್ ಓದಲಿ, ಅರ್ಥಶಾಸ್ತ್ರ ಓದಲಿ, ಪರಿಸರಶಾಸ್ತ್ರ ಓದಲಿ, ಅಥವಾ ಮೆಡಿಸಿನೇ ಓದಲಿ, ಅವರೆಲ್ಲರನ್ನು ಕೂಡ ಈ ದೇಶದಲ್ಲಿ ಕನಿಷ್ಠ ಅಂತ ಆದಾಯ ಯಾವ ಕುಟುಂಬಕ್ಕೆ ಇದೆ, ಆ ಕುಟುಂಬದ ಆದಾಯ ಎಷ್ಟಿದೆ, ಅಷ್ಟು ದುಡ್ಡನ್ನು ಅವರಿಗೆ ಕೊಟ್ಟು ಬಿಟ್ಟು 3 ತಿಂಗಳು ಈ ದೇಶದ ಎಲ್ಲಾದ್ರೂ ಹೋಗಿ ಬದುಕಿ ಬನ್ನಿಯಪ್ಪ ಅಂತ ಒಂದು ಅವರಿಗೊಂದು ಇಂಟರ್ನ್ಶಿಪ್ ಕೊಡಬೇಕು. ಇಂಥ ರೀತಿಯ ಒಂದು ಅನುಭವವನ್ನು ನಾವು ಶಿಕ್ಷಣ ಹಂತದಲ್ಲಿ ಮಕ್ಕಳಿಗೆ ಕೊಡದೆ ಹೋದರೆ ಈ ದೇಶದ ಹೊಟ್ಟೆ ತುಂಬಿದವರ ಮಕ್ಕಳಿಗೆ ಈ ಇಂತಹ ಯೋಜನೆಗಳನ್ನು ಗೇಲಿ ಮಾಡಬೇಕಂತಲೇ ಅನಿಸುತ್ತೆ ಇನ್ನು ಮುಂದೆ ಕೂಡ. ಇದಕ್ಕೆ ಬೇರೆ ಯಾವ ರೀತಿಯಲ್ಲಿ ಸಂವಿಧಾನಾತ್ಮಕವಾಗಿ, ಅರ್ಥಶಾಸ್ತ್ರೀಯವಾಗಿ ಇವುಗಳನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೊಸ ಶಿಕ್ಷಣ ನೀತಿಯಲ್ಲಿ ಏನಾದರೂ ಅಳವಡಿಸ್ಕೋಬೇಕು ಅಂತ ಇದ್ದರೆ ಇದನ್ನು ಅಳವಡಿಸ್ರಿ. ಕನಿಷ್ಠ ಈ ದೇಶದಲ್ಲಿ ಒಂದು ಕುಟುಂಬ ಕನಿಷ್ಠ ಆದಾಯ ಏನು ಪಡೆದು ಬದುಕ್ತಾ ಇದೆ, ಆ ಆದಾಯವನ್ನು ಅವರಿಗೆ ಕೊಟ್ಟುಬಿಟ್ಟು ಹೋಗಿ ಬದುಕಿ ಬನ್ನಿ ಅಂತ ಹೇಳಿ ಸಾಧ್ಯ ಆದರೆ ಇದನ್ನು ಮಾಡೋಣ ಅಂತ ಅನ್ಸುತ್ತೆ ನನಗೆ. ನಾನು ಕೂಡ ಇಲ್ಲಿ ಹೆಚ್ಚಿನವರಿಗೆ ಅಂದರೆ ಇದನ್ನು ಯಾರು ಸಮರ್ಥಿಸ್ತಾರೆ ಅವರಿಗೂ ಕೂಡ ಒಳಗಿಂದ ನಾವು ಏನೂ ಸಮರ್ಥಿಸಬಾರ್ದನ್ನು ಸಮರ್ಥಿಸ್ತಾ ಇದ್ದೇವೆ ಅನ್ನುವಂಥ ಒಂದು ಭಾವನೆ ಇದೆ. ನಾನು ಇದನ್ನು ಕಂಡುಕೊಂಡಿದ್ದೇವೆ ಈ ಸರ್ಕಾರದಲ್ಲಿ. ಇದನ್ನು ಯಾವ ಸರ್ಕಾರ ಕೊಟ್ಟಿದೆ, ಈ ಸರ್ಕಾರದಲ್ಲಿ ಮತ್ತು ಯಾವ ಪಕ್ಷ ಈ ಯೋಜನೆಗಳನ್ನು ಕೊಟ್ಟಿದೆ, ಆ ಪಕ್ಷದ ಆಡಳಿತ ಪಕ್ಷದ ಶಾಸಕರಲ್ಲಿ ಎಷ್ಟೋ ಮಂದಿಗೆ ನಾವು ಇದನ್ನು ಕೊಟ್ಟೆಲ್ಲೋ ತಪ್ಪು ಮಾಡಿದ್ದೇವೋ ಅಂತ ಅನಿಸ್ತಾ ಇದೆ. ಎಷ್ಟೋ ಮಂದಿ ಹೇಳಿದ್ದಾರೆ, ನೋಡಿ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ತಂದದ್ರಿಂದ ನಮಗೆ ಅಭಿವೃದ್ಧಿಗೆ ಹಣವಿಲ್ಲದಾಗಿ ಹೋಗಿದೆ ಅಂತ. ಒಂದು ಇವರ ದೃಷ್ಟಿಕೋನದಲ್ಲಿ ಅಭಿವೃದ್ಧಿ ಅಂದರೆ ಏನು ಅನ್ನುವಂಥದ್ದು, ಈ ಪ್ರಶ್ನೆಯನ್ನು ಅವರಿಗೆ ಕೇಳಬೇಕಾಗಿದೆ. ಎರಡನೇದಾಗಿ ನನಗೆ ಅನಿಸೋ ಮಟ್ಟಿಗೆ ನಮ್ಮ ಸಮಾಜದಲ್ಲಿ ನಾವು ಯೋಚಿಸುವಂಥ ಶಕ್ತಿಯನ್ನೇ ಕಳ್ಕೊಂಡಿದ್ದೇವೆ. ಆ ಒಂದು ಮಗ ಸತ್ತೋಗಿರ್ತಾನೆ, ಆ ಮಗನ ಶವದ ಮುಂದೆ ನಿಂತು ಒಬ್ಬ ತಾಯಿ ಅಳುವ ವಿಚಾರವಾಗಿ 2 ರೀತಿಯ ವರದಿಗಳನ್ನು ನಾನು ಓದಿದ್ದೇನೆ. ನಾನು ಅದನ್ನು ಆ ವಿಡಿಯೋ ನೋಡಲಿಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಒಂದು ವರದಿ ಏನು ಹೇಳ್ತದೆ ಅಂತಂದರೆ, ಯಾಕಪ್ಪ ನನ್ನನ್ನು ಬಿಟ್ಟು ಹೋದಿ, ಈ ಸರ್ಕಾರ ಕೊಡುವಂಥ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಇತ್ತಲ್ಲ, ಅದನ್ನಾದರೂ ಬಳಸಿಕೊಂಡು ನಾನು ನಿನ್ನನ್ನು ನೋಡ್ಕೊಳ್ತಾ ಇದ್ದೆ, ಯಾಕೆ ನನ್ನನ್ನು ಬಿಟ್ಟು ಹೋದಿ ಅನ್ನುವಂಥ ಒಂದು ರೋದನ. ಇನ್ನೊಂದು ಮೇಡಮ್ ಹೇಳಿದ್ರಲ್ಲ, ಅದು ಏನು ಅಂತಂದರೆ,
ಏನಪ್ಪ ನನ್ನ ನನ್ನನ್ನು ಬಿಟ್ಟು ಹೋದಿಯಲ್ಲ, ನನ್ನನ್ನು ಬಿಟ್ಟು ಹೋದಾಗ ನಿನಗೆ ಹೇಗೋ ನನ್ನ ಸರ್ಕಾರ ಈ 2,000 ರೂಪಾಯಿಯಲ್ಲಿ ನೋಡ್ಕೊಳ್ತಿತ್ತು ಅನ್ನೋ ಭರವಸೆಯಿಂದ ಬಿಟ್ಟು ಹೋದ್ಯಾ? ನನಗೆ ಹರಿಶ್ಚಂದ್ರ ಕಾವ್ಯದಲ್ಲಿ ಚಂದ್ರಮತಿಯ ರೋದನ ಇದೆ ಅಲ್ಲ, ಅದನ್ನು ನಮ್ಮ ಮೇಸು ಬಹಳ ಸೊಗಸಾಗಿ ಹೇಳ್ತಿದ್ರು. ದೃಶ್ಯ ಒಂದು ಕ್ಷಣ ಕಣ್ಣ ಮುಂದೆ ಹಾದು ಹೋಯಿತು. ಮತ್ತೊಂದು ದೃಶ್ಯವನ್ನು ನೀವು ನೆನಪಿಸ್ಕೋಬೇಕು. ಒಬ್ಬ ವೃದ್ಧ ಮಹಿಳೆ, ಅವರು ಆ ಶಕ್ತಿ ಯೋಜನೆಯ ಆರಂಭ ಏನಾಯಿತು ಅವತ್ತು ಆ ಬಸ್ಸಿಗೆ ನಮಸ್ಕರಿಸಿ ಬಸ್ ಹತ್ತಾರೆ. ಇವೆಲ್ಲ ನಟನೆ ಅಲ್ಲ, ದಯಮಾಡಿ ಇದನ್ನು ಯಾರಾದರೂ ನಟನೆ ಅಂತ ತಿಳ್ಕೊಂಡ್ರೆ ಅವರಂತಹ ಮೂರ್ಖರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಎಷ್ಟೋ ಮಂದಿ ತಿಳ್ಕೊಂಡಿರ್ಬೋದು ಇದು ನಟನೆ ಅಂತ. ಸೊ ಈ ಆ ತಾಯಿಯ ಮನಸ್ಸನ್ನ, ಆ ವೃದ್ಧ ಮಹಿಳೆಯ ಮನಸ್ಸನ್ನು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗದೆ ಹೋದಂತಹ ಒಂದು ವಿವೇಚನಾ ಶೂನ್ಯತೆ, ಸೂಕ್ಷ್ಮತೆ ನಾವು ಕಳ್ಕೊಂಡಿದ್ದೇವಲ್ಲ, ಈ ಸೂಕ್ಷ್ಮತೆಯನ್ನ ನಾವು ಈ ಸಮಾಜಕ್ಕೆ ಹೇಗೆ ತರುವುದು ಅನ್ನುವಂತಹ ಯೋಚನೆ ನನ್ನನ್ನು ಕಾಡ್ತಾ ಇದೆ. ಬಹುಶಃ ಇಂತಹ ವೇದಿಕೆಗಳಲ್ಲಿ ನಾವು ಸಂವಿಧಾನ ಬರೆದವರಿಗೆ ಆ ಸೂಕ್ಷ್ಮತೆ ಇತ್ತು, ಆದ ಕಾರಣನೇ ಅವರು ಈ ರೀತಿಯ ಸಂವಿಧಾನ ನಮಗೆ ಬಿಟ್ಟು ಹೋಗಿದ್ದಾರೆ. ನಾವು 70 ವರ್ಷದಲ್ಲಿ ಮಾಡಿದಂಥ ದೊಡ್ಡ ತಪ್ಪು ಏನು ಅಂತಂದ್ರೆ, ನಾವು ನಮ್ಮ ಸಂವಿಧಾನದ ಬಗ್ಗೆ ನಮ್ಮ ಹೊಸ ತಲೆಮಾರಿಗೆ ಹೇಳಲಿಲ್ಲ. ಸಂವಿಧಾನ ಬರೆದ್ರು ಇದನ್ನ ಮುಂದಿನ ತಲೆಮಾರು ಅರ್ಥ ಮಾಡಿಕೊಳ್ಳುತ್ತೆ ಅನ್ನುವಂತಹ ದೃಷ್ಟಿನಲ್ಲಿ ಎಲ್ಲರೂ ಕೂಡ ಸಂವಿಧಾನವನ್ನು ಮರೆತರು. ಆ ಕಾರಣಕ್ಕೋಸ್ಕರನೇ ನಮಗೆ ಅನಿಸುವ ಮಟ್ಟಿಗೆ ಈ ಸೂಕ್ಷ್ಮತೆ ಇವತ್ತು ಮರೆತು ಹೋಗಿದೆ ಅಂತ ಅನಿಸುತ್ತೆ. ಈ ವೇದಿಕೆಯನ್ನ, ಈ ಸಮಾರಂಭವನ್ನ, ಈ ಕನ್ವೆನ್ಷನ್ ಅಂತ ಈ ಸಮಾವೇಶವನ್ನು ನಾನು ಯಾಕೆ ಗೌರವಿಸ್ತೇನೆ ಅಂತಂದ್ರೆ ಈ ಕಾರಣಕ್ಕೋಸ್ಕರ. ಈಗಲಾದರೂ ಒಂದು ಪ್ರಯತ್ನ ಪ್ರಾರಂಭ ಆಯ್ತಲ್ಲ ನಮ್ಮಲ್ಲಿ, ಮತ್ತೆ ಸಂವಿಧಾನವನ್ನ ಸಂವಿಧಾನದ ಬಗ್ಗೆ ನಮ್ಮ ಹೊಸ ತಲೆಮಾರಿಗೆ ತಿಳಿಸುವಂತ ರೀತಿಯಲ್ಲಿ ಒಂದು ಪ್ರಯತ್ನ ಪ್ರಾರಂಭ ಆಯ್ತಲ್ಲ ಅಂತ. ಅದಕ್ಕೆ ಇನ್ನೊಂದು, ಈ ಯೋಜನೆಗಳನ್ನ, ಗ್ಯಾರಂಟಿ ಅಂತ ಯೋಜನೆಗಳನ್ನ ಯಾಕೆ ಈ ಸರ್ಕಾರ ಕೊಡ್ತು ಅನ್ನೋದಕ್ಕೆ ಬೇರೆ ಬೇರೆ ರೀತಿಯ ವಾದಗಳು ಮಂಡಿಸಲ್ಪಟ್ಟವು ಇಲ್ಲಿ. ನಾನು ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು, ಈ ಪ್ರಪಂಚದಲ್ಲಿ ನಾವು ಪ್ರಕೃತಿ ಅಂತ ಏನನ್ನು ಕರಿತೇವೆ ಅಥವಾ ದೇವರು ಅಂತ ಏನು ಕರೆಸಲ್ಪಡುತ್ತದೆ ಅದು ಎಲ್ಲರಿಗೂ ಸಮಾನವಾಗಿ ಅಂತ ಏನನ್ನೂ ನೀಡಿಲ್ಲ. ಎಲ್ರಿಗೂ ಸಮಾನವಾಗಿ ಅಂತ ಪ್ರಕೃತಿ ಅಥವಾ ದೇವರು ಅಂತ ಕರೆಸಲ್ಪಡುವಂತ ಏನಾದರೂ ಇದ್ರೆ ಅದು ಏನನ್ನೂ ನೀಡಿಲ್ಲ, ಇನ್ಕ್ಲೂಡಿಂಗ್ ನಾವು ಉಸಿರಾಡುವ ಗಾಳಿ. ಈ ಗಾಳಿ ಕೂಡ ನಾವು ಇಲ್ಲಿ ಉಸಿರಾಡುವಂತ ಗಾಳಿ ಅದು ಯಾವುದೋ ಒಂದು ಸಮುದ್ರ ತಡಿಯಲ್ಲಿ ಉಸಿರಾಡುವಂತ ಗಾಳಿಗೆ ಸಮಾನವಾಗಿಲ್ಲ, ಅಥವಾ ಯಾವುದೋ ಬೆಟ್ಟದಲ್ಲಿ ಕುಳಿತುಕೊಂಡು ಅಥವಾ ಕಾಡಿನಲ್ಲಿ ಕುಳಿತುಕೊಂಡು ಯಾರು ಉಸಿರಾಡುವ ಗಾಳಿಗೆ ಸಮಾನ ಅಲ್ಲ. ವಿಚಾರ ಏನು ಅಂತಂದ್ರೆ, ಪ್ರಕೃತಿ ಪ್ರಪಂಚದಲ್ಲಿ ಮನುಷ್ಯರಿಗೆ ಸಮಾನವಾಗಿ ಏನನ್ನು ನೀಡಿಲ್ಲ, ಎಲ್ಲರಿಗೂ ಒಂದೊಂದು ರೀತಿಯಲ್ಲಿ ಒಂದೊಂದು ವಿಚಾರವನ್ನು ನೀಡಿದೆ. ಅದಕ್ಕೆ ತದ್ವಿರುದ್ಧವಾಗಿ ಈ ಪ್ರಪಂಚದಲ್ಲಿ ಮನುಷ್ಯರೆಲ್ಲರಿಗೂ ಕೂಡ ಸಮಾನವಾಗಿ ಸಿಕ್ಕಿದಂತಹ ಏನಾದರೂ ಒಂದೇ ಒಂದು ವಿಚಾರ ಅಂತ ಇದ್ರೆ ಅದು ಒಂದು ಮತದಾನದ ಹಕ್ಕು. ಈ ಮತದಾನದ ಹಕ್ಕು ಅಂತ ಏನಿದೆ ಅದಿದೆ ಅಲ್ಲ, ಅದು ಎಲ್ಲೆಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಇದೆ ಅಲ್ಲೆಲ್ಲವೂ ಕೂಡ ಶ್ರೀಮಂತನಿಗೂ ಒಂದೇ ಮತ, ಒಂದೇ ಆ ಮತಕ್ಕೆ ಒಂದೇ ಮೌಲ್ಯ, ಬಡವನಿಗೂ ಕೂಡ ಒಂದೇ ಮತ ಒಂದೇ ಮೌಲ್ಯ. ನನಗನಿಸುವ ಮಟ್ಟಿಗೆ ಪ್ರಪಂಚದಲ್ಲಿ ಏನಾದರೂ ಸಮಾನವಾಗಿ ಅಂಚಲ್ಪಟ್ಟದ್ದು ಅಂತ ಇದ್ರೆ ಅದು ಮತದಾನ ಮಾತ್ರ, ಮತದಾನದ ಹಕ್ಕು ಮಾತ್ರ. ಅದನ್ನ ಈ ದೇಶಕ್ಕೆ ಕೊಟ್ಟಿರುವಂಥದ್ದು ನಮ್ಮ ಸಂವಿಧಾನ, ಅದನ್ನು ಕೊಟ್ಟಿರುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಓಕೆ, ಈಗ ಈ ಗ್ಯಾರಂಟಿ ಯೋಜನೆಗಳನ್ನ ಯಾಕೆ ನಾವು ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಈ ಮತದಾನದ ಹಕ್ಕನ್ನ ಯಾಕೆ ನಾವು ನೆನಪಿಸ್ಕೋಬೇಕು, ಸಂವಿಧಾನವನ್ನ ಯಾಕೆ ನೆನಪಿಸ್ಕೋಬೇಕು ಅಂತಂದ್ರೆ, ಇದನ್ನು ಯಾಕೆ ಕೊಟ್ಟಿದೆ ಒಂದು ಸರ್ಕಾರ ಜನರಿಗೆ ಅಂತಂದ್ರೆ, ಜನರಿಗೆ ಅಂದ್ರೆ ಆಳುವವರಿಗೆ ಅಲ್ಲ, ಬಡವರ ಕಷ್ಟ ಅರ್ಥ ಆಯ್ತು ಅಂತ ಅಲ್ಲ. ಅರ್ಥ ಆಗಿದ್ರೆ ನಾನು ಆಗ ಹೇಳಿದಲ್ಲ, ಆಳೋ ಪಕ್ಷದ ಶಾಸಕರೇ ಅಯ್ಯೋ ನಾವು ಕೊಟ್ಟು ತಪ್ಪು ಮಾಡಿಬಿಟ್ಟು ಅನ್ನುವ ರೀತಿಯಲ್ಲಿ ಮಾತಾಡ್ತಿರ್ಲಿಲ್ಲ. ಯಾಕೆ ಕೊಟ್ಟರು ಅಂತಂದ್ರೆ, ಈ ರೀತಿ ಬಡವರಿಗೂ ಶ್ರೀಮಂತರಿಗೂ ಒಂದೇ ರೀತಿಯ ಮತದಾರರ ಹಕ್ಕು ಕೊಟ್ಟು ಆಳುವ ಪಕ್ಷವನ್ನು ಮತ್ತು ಆಳುವ ಸರ್ಕಾರವನ್ನ ಬಡವರ ಮೇಲೆ ಎಷ್ಟು ಅವಲಂಬಿತವಾಗುವಂತೆ ಮಾಡಿತೋ ಈ ನಮ್ಮ ಸಂವಿಧಾನ, ಅದೇ ರೀತಿಯಲ್ಲಿ ಶ್ರೀಮಂತರ ಮೇಲೆ ಎಷ್ಟು ಅವಲಂಬಿಸಬೇಕೋ ಒಂದು ಸರ್ಕಾರ, ಒಂದು ಆಳುವ ಪಕ್ಷ, ಅಷ್ಟೇ ಪ್ರಮಾಣದಲ್ಲಿ ಅದೇ ರೀತಿಯಲ್ಲಿ ಬಡವರ ಮೇಲೆ ಕೂಡ ಅವಲಂಬಿಸುವ ಹಾಗೆ ಮಾಡಿದ್ರು. ಅದು ಸಂವಿಧಾನ ಮಾಡಿದ್ದು, ಒಂದೇ ಮತ ಒಂದೇ ಮೌಲ್ಯ ಅನ್ನುವಂತ ಒಂದು ಹಕ್ಕನ್ನ ಪ್ರತಿಷ್ಠಾಪಿಸುವ ಮೂಲಕ ಆಳುವ ಪಕ್ಷ ಆಳುವ ಸರ್ಕಾರ ಶ್ರೀಮಂತರ ಮೇಲೆ ಎಷ್ಟು ಅವಲಂಬಿಸಬೇಕೋ ಅಷ್ಟೇ ಪ್ರಮಾಣದಲ್ಲಿ ಬಡವರ ಮೇಲೆ ಕೂಡ ಅವಲಂಬಿಸಬೇಕಾದಂತಹ ಪರಿಸ್ಥಿತಿಯನ್ನ ನಿರ್ಮಿಸಿದೆ. ಆ ಕಾರಣಕ್ಕೋಸ್ಕರ ಎಲ್ಲಾ ಸರ್ಕಾರಗಳು, ಗೇಲಿ ಮಾಡಿದ ಸರ್ಕಾರಗಳು ಕೂಡ ಇವತ್ತು ಗ್ಯಾರಂಟಿ ಅಂತ ಯಾಕೆ ಹೇಳ್ತಾ ಇದ್ದಾವೆ ಅಂತಂದ್ರೆ ಈ ಕಾರಣಕ್ಕೋಸ್ಕರ. ಆದ್ರೆ ಅದರ ಅರ್ಥ ಏನು ಅಂತಂದ್ರೆ,
ಈ ಗ್ಯಾರಂಟಿ ಯೋಜನೆಗಳ ಪ್ರಯೋಜನವನ್ನು ಯಾರೆಲ್ಲ ಪಡ್ಕೊಂಡ್ರು? ಎಲ್ಲ ಸಮಾಜದವರು ಇದ್ದಾರೆ ಅಲ್ಲಿ, ಒಂದೇ ಸಮಾಜದವರಲ್ಲ, ಎಲ್ಲ ಸಮಾಜದವರು ಇದ್ದಾರೆ. ಯಾರನ್ನು ನಾವು ಮೇಲ್ವರ್ಗದವರು, ಮೇಲ್ಜಾತಿಯವರು ಅಂತ ಕರಿತೇವೋ ಅವರು ಇದ್ದಾರೆ. ಮತ್ತೆ ಹೇಗೂ ತರತರಾಂತರಗಳಿಂದ ಏನು ಆರ್ಥಿಕವಾಗಿ ಹಿಂದುಳಿದಂತಹ, ಸಾಮಾಜಿಕವಾಗಿ ಹಿಂದುಳಿದಂತಹ ವರ್ಗದವರು ಇದ್ದಾರೆ. ಅವರೆಲ್ಲರೂ ಕೂಡ ಈ ಯೋಜನೆಗಳ ಲಾಭವನ್ನ ಪಡೆದುಕೊಂಡಿದ್ರೆ ಅದಕ್ಕೆ ಕಾರಣ ಸಂವಿಧಾನ. ಅಷ್ಟಲ್ಲ, ವಿಚಾರ ಇರೋದು ಅದಲ್ಲ, ಆದ್ರೆ ಅವರಿಗೆ ಅದು ಗೊತ್ತಿಲ್ಲ. ಸಂವಿಧಾನದ ಕಾರಣಕ್ಕೆ ನಾವು ಇದನ್ನು ಪಡ್ಕೊಳ್ತೇವೆ ಅನ್ನುವ ವಿಚಾರ ಇದೆ ಅಲ್ಲ, ಅದು ಇದರಿಂದ ಯಾರು ಲಾಭ ಪಡ್ಕೊಳ್ತಿದ್ದಾರೋ, ಯಾರು ಪ್ರಯೋಜನ ಪಡ್ಕೊಳ್ತಿದ್ದಾರೋ ಅವರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅನ್ನೋದಕ್ಕೆ ನಾನು ಆಗಲೇ ಕಾರಣ ಹೇಳಿದೆ. 70 ವರ್ಷಗಳ ಕಾಲ ನಾವು ಈ ಸಂವಿಧಾನದ ವಿಚಾರವಾಗಿ, ಸಂವಿಧಾನ ಏನನ್ನು ನಮಗೆ ನೀಡಿದೆ ಈ ದೇಶಕ್ಕೆ, ಈ ದೇಶದ ಬೇರೆ ಬೇರೆ ವರ್ಗದ ಜನರಿಗೆ ಏನನ್ನು ನೀಡಿದೆ ಅನ್ನುವಂತಹ ವಿಚಾರವನ್ನ ಅವರ ಭಾಷೆಯಲ್ಲಿ ಹೇಳುವಲ್ಲಿ ನಾವು ವಿಫಲರಾಗಿದ್ದೇವೆ. ಆ ಕಾರಣಕ್ಕೆ ಇವತ್ತು ಈ ಗ್ಯಾರಂಟಿ ಯೋಜನೆಗಳ ಪ್ರಯೋಜನವನ್ನು ಯಾರು ಪಡ್ಕೊಳ್ತಿದ್ದಾರೆ ಅವರಿಗೆ ಕೂಡ ಇದು ನಮಗೆ ಸಿಕ್ಕಿದ್ದು ಈ ಸಂವಿಧಾನದ ಕಾರಣದಿಂದಾಗಿ ಅನ್ನುವಂತಹ ಸತ್ಯ ಗೊತ್ತಿಲ್ಲ. ಈ ಸಮಾವೇಶ ಏನಿದೆ, ಇದರ ಸಾರ್ಥಕತೆ ಇರುವುದು ಎಲ್ಲಿ ಗೊತ್ತಾ? ಈ ಸತ್ಯವನ್ನ ಅವರಿಗೆ ತಿಳಿಸುವಲ್ಲಿ. ಆ ಕೆಲಸ ಆಗಲಿ ಅಂತ ಹೇಳಿ ನನ್ನ ಮಾತನ್ನು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.